ಸರಸು ಹತ್ರ ಹೋಗ್ಬೇಡ ಸರಸು. ವಿಘ್ನೇಶ್ವರ ಗಣೇಶ ಸರಸು ಸರಸು. ವಿನಾಯಕ ದಾರಿ ಬಿಡಪ್ಪ ಹೊರಟೋಗಪ್ಪ. ನೋಡಿದ್ರ ಗಣಪತಿ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಈ ರೂಪದಲ್ಲಿ ಬಂದಿದ್ದ ಅಂತ ಕಾಣಿಸುತ್ತೆ. ನಾನು ಕೈ ಮುಗಿದ ತಕ್ಷಣ ಹೇಗೆ ಹೋಗ್ಬಿಟ್ಟ ಸರ್ಸು? ಅದು ಹೋಗಿದ್ದು ನೀನು ನಮಸ್ಕಾರ ಮಾಡಿದ್ದಕ್ಕಲ್ಲ. ಗುಂಡಿನ ಸತ್ ಕೇಳಿ ನೋಡು, ಕಂಡ್ ಕಂಡು ಮೃಗಗಳಿಗೆಲ್ಲ ದೇವರು ದಿಂಡ್ರು ಅಂತ ಕರೆಯೋದು ನನ್ಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಇಟ್. ಸರಿಪ್ಪ, ಇನ್ಮೇಲೆ ಹಾಗೆಲ್ಲ ಹೇಳೋಲ್ಲ. ಸಾರಿ ಸಾರಿ ಸಾರಿ. ಹೋಗೋಣ. ಬಿಡ್ರಿ, ಬಿಡಕಲ್ಲ ಕಣೆ. ನಿನ್ ಮದುವೆ ಮಾಡ್ಕೊಂಡಿರೋದು ಬಿಡ್ತಿರೋ ಇಲ್ಲ ಕೂಕೊಳ್ಳ. ಕೂಕು ಇಲ್ಲಿ ಕೂಕೊಂಡ್ರೆ ನಿಮ್ ಮತ್ತೆ ಬರೋದಿಲ್ಲ. ಇದು ಕಾಡು, ಹುಲಿ ಸಿಂಹನೇ ಬರೋದು. ನೀವೇನ ಹುಲಿಗಿಂತ ಕಮ್ಮಿ ಇಲ್ಲ ಬಿಡಿ. ಯು ಆರ್ ಕರೆಕ್ಟ್. ನಾನ್ ಹುಲಿ, ಹೆಬ್ಬುಲಿ, ಹಸಿದ ಹೆಬ್ಬುಲಿ. ನನ್ನ ಆಹಾರ ಏನು ಗೊತ್ತಾ? ಹಾಲು. ನೀನು? ಅಯ್ಯೋ ಬಿಡ್ರಿ. ಥ್ಯಾಂಕ್ ಯು ಕರೆಂಟ್, ತುಂಬಾ ಅನುಕೂಲ ಮಾಡ್ಕೊಟ್ಟೆ. ಬಿಡ್ರಿ ತಮ್ಮ ಹೇಳ್ತೀನಿ, ಬಿಡ್ರಿಪ್ಪ ಬಿಡಿಪ್ಪ. ಅಯ್ಯೋ ದೇವ್ರೇ, ನೀನ್ ಒಳ್ಳೆ ಲವ್ ಮಾಡೋ ಹೊತ್ತಿನಲ್ಲಿ ದೇವ್ರನ್ನ ಜ್ಞಾಪಿಸ್ಕೊಂಡು ನಾನು ಮೂಡೇ ಹಾಳು ಮಾಡ್ಬಿಟ್ಟೆ. ಬೆಳಕಿಲ್ಲ ಇಲ್ಲಿದ್ದೆ, ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ. ಈಗಲೂ ಏನು, ದೀಪಕ ರಾಗದಲ್ಲಿ ನಿನ್ ದೇವ್ರನ್ನ ಬೇಡ್ಕೋ, ಬೆಳಕು ಕೊಡ್ತಾನೆ. ನಂಬಿಕೆ ಇದ್ರೆ ಕೊಟ್ಟೆ ಕೊಡ್ತಾನ್ರಿ ಸ್ವಾಮಿ. ಫೀಸ್ ಕೆಟ್ಟೋಗೈತೆ, ಕ್ಯಾನ್ಲಿಕ್ಕೆ ಬನ್ನಿ. ನೋಡಿದ್ರ ನಮ್ ದೇವ್ರ ಶಕ್ತಿನ ಬೆಳಕ್ ತಂದೇ ಬಿಡ್ತು. ಬೆಳಕ್ ತಂದಿದ್ದು ನಿಮ್ ದೇವ್ರಲ್ಲ, ನಮ್ ಮೇಟಿ. ನೋಡ್ ಸರ್ಸು, ನೀನು ಪ್ರತಿಯೊಂದಕ್ಕೂ ಪದೇ ಪದೇ ದೇವ್ರು ದೇವ್ರು ಅಂತಿದ್ರೆ ಐ ಗೆಟ್ ಇರಿಟೇಟೆಡ್. ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಇಷ್ಟು ಸನ್ನಿವೇಶಕ್ಕೆ ಯಾಕ್ರಿ ನಿಮ್ ಮುಖನ ಇಷ್ಟು ದಪ್ಪ ಊದಿಸ್ಕೋತೀರಾ? ನಿಮ್ ಮುದ್ದ ಮುಖಕ್ಕೂ ಈ ಕೋಪಕ್ಕೂ ಒಂಚೂರು ಸರಿ ಹೊಂದಲ್ಲ. ನಾವು ಬಂದಿರೋದು ಹನಿಮೂನ್ಗೆ, ಸ್ವಲ್ಪ ನಗ್ಬಾರ್ದೆ. ನಾವ್ ಯಾಕೆ ಬಂದಿರೋದು ಹನಿಮೂನ್ಗೆ? ಏನ್ ಹಾಗಂದ್ರೆ? ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.